ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ದಾವಣಗೆರೆ ಅಲೆಮಾರಿಗಳ ನೆರವಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಹಸಿವಿನಿಂದ ಕಂಗಾಲಾಗಿರೋ ಅಲೆಮಾರಿಗಳು ನೆನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರವಾಗಿತ್ತು ವರದಿ ವೀಕ್ಷಿಸಿದ ಸಿಎಂ ಬಿಎಸ್ವೈ ದಾವಣಗೆರೆ ಅಲೆಮಾರಿಗಳ ನೆರವಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲೆಮಾರಿಗಳ ಸಂಕಷ್ಟವನ್ನ ಪರಿಹರಿಸೋದಕ್ಕೆ ಡಿಸಿಎಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲೆಮಾರಿಗಳನ್ನ ಭೇಟಿಯಾಗಿದ್ದಾರೆ ಡಿಸಿ ಮಾಂತೇಶ್ ಬೀಳಗಿ ರಾತ್ರಿ 8 ಗಂಟೆಗೆ ಆಹಾರ ಧಾನ್ಯ ವಿತರಿಸೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಅಲೆಮಾರಿಗಳು ತೀರಾ ಸಂಕಷ್ಟದ ಬದುಕನ್ನ ಬದುಕ್ತಾ ಇದ್ದಾರೆ ನಮಗೆ ದುಡ್ಡು ಬೇಡ ತಿನ್ನೋದಕ್ಕೆ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದರು ಅಲ್ಲಿರುವಂತ ಜನ 30ರಿಂದ 40 ಮಕ್ಕಳು ಕೂಡ ಇದ್ದರು ಕೈಯಲ್ಲಿ ಕೆಲಸ ಇಲ್ಲ ದುಡ್ಡು ಇಲ್ಲ ಮಕ್ಕಳಿಗೆ ಏನು ತಿನ್ಸೋದು ನಮಗೆ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಇದನ್ನ ನೋಡಿದಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಹಾಯ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಡಿಸಿಗೆ ಅಕ್ಕಿ ಬೇಳೆ ಎಣ್ಣೆ ಸೋಪು ಸೇರಿ ದಿನಸಿ ಕಿಟ್ ಅನ್ನ ವಿತರಣೆ 50 ಕ್ಕೂ ಹೆಚ್ಚು ಮಕ್ಕಳ ಹಸಿವನ್ನ ನೀಗಿಸಿದ್ದಾರೆ ದಾವಣಗೆರೆ ಡಿಸಿ ಸ್ಥಳಕ್ಕೆ ಡಿಸಿ ಭೇಟಿ ನೀಡಿ ಅವರ ಕಷ್ಟವನ್ನ ಆಲಿಸಿದ್ದಾರೆ ಡಿಸಿ ಮಾಂತೇಶ್ ಬೀಳಗಿ ರಾತ್ರಿ 8 ಗಂಟೆಗೆ ಆಹಾರ ಧಾನ್ಯ ವಿತರಿಸೋದಾಗಿ ಭರವಸೆ ನೀಡಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ದಾವಣಗೆರೆಯ ಅಲೆಮಾರಿಗಳ ಬದುಕು ಜನತಾ ಕರ್ಫ್ಯೂ ಮತ್ತು ಲಾಕ್ ಡೌನ್ ನಿಂದ ಹೇಗಾಗಿದೆ ಅಂತ ಸುಮಾರು 50 ಮಕ್ಕಳು ಇದ್ದಾರೆ ಈ ಅಲೆಮಾರಿಗಳ ತಂಡದಲ್ಲಿ ನಮಗೆ ದುಡ್ಡು ಬೇಡ ಸರ್ ನಮಗೆ ತಿನ್ನೋದಕ್ಕೆ ಅನ್ನ ಕೊಡಿ ಅಂತ ಹೇಳ್ತಾ ಇದ್ರು ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಆ ದಿನ ಕೆಲಸ ಮಾಡಿದ್ರೆ ಅವರ ಹೊಟ್ಟೆ ತುಂಬುತ್ತೆ ಕೆಲಸ ಇಲ್ಲ ಅಂದ್ರೆ ಕೈಯಲ್ಲಿ ಕಾಸಿಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ಅದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ನಿನ್ನೆ ಅಷ್ಟೇ ಪ್ರಸಾರ ಮಾಡಿತ್ತು ಈ ವರದಿಯನ್ನ ನೋಡಿದಂತ ಸಿಎಂ ಬಿಎಸ್ವೈ ಈಗ ಸ್ಪಂದಿಸಿದ್ದಾರೆ ಡಿಸಿಗೆ ಸೂಚನೆ ಕೊಟ್ಟಿದ್ರು ಡಿಸಿ ಮಾಂತೇಶ್ ಬಿಳಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅವರಿಗೆ ಆಹಾರದ ಕಿಟ್ ಅನ್ನು ತಲುಪಿಸುತ್ತಾರೆ ರಾಜ್ಯ ಸರ್ಕಾರ ಇಂದಿನಿಂದ ಕಠಿಣ ಸೆಮಿ ಲಾಕ್ ಡೌನ್ ಜಾರಿ ಮಾಡಿದೆ ಆ ಹಿನ್ನೆಲೆಯಲ್ಲಿ ಅಂದ್ರೆ ಈಗಾಗಲೇ ಅಲೆಮಾರಿಗಳು ವಿಶೇಷವಾಗಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪದಲ್ಲಿರುವ ಮತ್ತೆ ಸವಣೂರು ಪ್ಲಾಸ್ ಹಿಂಭಾಗದಲ್ಲಿ ಸುಮಾರು ಒಂದು 35 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿದೆ ಅಂದ್ರೆ ಅವರಿಗೆ ತುಂಬಾ ಕಷ್ಟ ಆಗ್ತಿದೆ ಜೀವನ ಯಾಕಂದ್ರೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ಈ ಸಂದರ್ಭದಲ್ಲಿ ದಿನನಿತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇದೆ ಬೇರೆ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರ ನಿಷೇಧ ಮಾಡಿದೆ ಹಿನ್ನೆಲೆಯಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಊಟಕ್ಕೂ ಕಷ್ಟ ಆಗ್ತಿದೆ ಅಂದ್ಕೊಂಡು ಸುವರ್ಣ ನ್ಯೂಸ್ ನಿನ್ನೆ ವರದಿ ಪ್ರಸಾರ ಮಾಡಿತ್ತು ನಿನ್ನೆ ವರದಿ ಪ್ರಸಾರ ಮಾಡಿದ್ದನ್ನು ಸ್ವತಃ ಮುಖ್ಯಮಂತ್ರಿಗಳು ನೋಡಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಮಾತಾಡಿದ್ದಾರೆ ಮಾತಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಮತ್ತು ಏನು ಲಾಕ್ಡೌನ್ ಸೆಮಿ ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಹಸಿವನ್ನು ನೀಗಿಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂದ್ಕೊಂಡು ಸೂಚನೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಸ್ವತಃ ಜಿಲ್ಲಾಧಿಕಾರಿಗಳೇ ರಾತ್ರಿ 8 ಗಂಟೆಗೆ ಬಂದು ಕಿಟ್ಟನ್ನು ಕೊಟ್ಟಿದ್ದಾರೆ ಅಂದರೆ ಅಕ್ಕಿ ನಾವು ನೋಡ್ತಾ ಇರ್ಬೋದು ಒಂದು 5 ಕೆಜಿ ಅಕ್ಕಿ ರವೆ ಬೇಳೆ ಉಪ್ಪು ಎಣ್ಣೆ ಈ ಪೇಸ್ಟು ಸೋಪು ಸಕ್ಕರೆ ಈ ರೀತಿ ಸುಮಾರು 1000 ರೂಪಾಯಿ ಮೌಲ್ಯ ಆದ ಕಿಟ್ಗಳನ್ನು ಸುಮಾರು 35 ಕುಟುಂಬಗಳಿಗೂ ಕೊಟ್ಟಿದ್ದಾರೆ ನಮ್ಮ ಜೊತೆ ಅವರು ಫಲಾನುಭವಿಗಳಿದ್ದಾರೆ ಅಂದರೆ ಸರ್ ರಾತ್ರಿ ಡಿ ಸಿ ಅವ್ರು ಎಷ್ಟು ಗಂಟೆಗೆ ಬಂದರು ಸರ್ ಅವರು 8 ಗಂಟೆಗೆ ಬಂದು ಎಲ್ಲ 35 ಕಿಟ್ಟು ಒಂದು ಕೊಟ್ಟು ಹೋದರು ಸರ್ ಅವರು ಏನು ಹೇಳಿದ್ರು ಡಿ ಸಿ ಅವರು ಧನ್ಯವಾದಗಳು ಅಂತ ಹೇಳಿದ್ವಿ ಸರ್ ಒಂದು ವಾರದ ಟೈಮ್ಗೆ ಕೊಟ್ಟಿದ್ರು ಅವರು ಮತ್ತೆ ಕಡಿಮೆ ಬಿತ್ತಂದ್ರೆ ನಿಮ್ಗೆ ಮತ್ತೆ ನಮ್ಗೆ ಬಂದು ಕೇಳ್ರಿ ನಾವು ಕೊಟ್ಟು ಹೋಗ್ತೀವಿ ಅಂತ ಅಂದ್ರು ಮತ್ತೆ ಅವರು ಡಿ ಸಿ ಅವರು ಇದೆಲ್ಲ ಕೊಟ್ಟು ನಿನ್ನ ಕೊಟ್ಟು ಹೋದ್ರೆ ಸರ್ ಏನಿದೆ ಕಿಟ್ಟಲ್ಲಿ ನೀವು ಕಿಟ್ಟಲ್ಲಿ ಒಂದು ಅಕ್ಕಿ ಇದೆ ಬ್ಯಾಳೆ ಇದೆ ನಮಗೆ ಬೇಕಾದ ವಸ್ತುಗಳು ಎಲ್ಲ ಇದೆ ಸರ್ ಎಣ್ಣೆ ಇದೆ ಎಲ್ಲ ಇದೆ ಒಂದು ವಾರದ ಮಟ್ಟಿಗೆ ನಮ್ಗೆ ಅನುಕೂಲ ಆಗೈತೆ ಸರ್ ಅಂದ್ರೆ ಬಾಜಾರ್ ಕಡೆ ಹೋಗಲಾರ್ದಂಗ ಒಂದು ವಾರ ಟೈಮ್ಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ರು ನಿನ್ನೆ ಡಿ ಸಿ ಅವರು ಬಂದು ಎರಡು ಸಲ ಬಂದಿದ್ರು ಬೆರಗ್ಗೆ 6 ಗಂಟೆಗೆ ಸಾಯಂಕಾಲ ಬಂದಿದ್ರು 6 ಗಂಟೆಗೆ ಬಂದು ಎಲ್ಲ ನಮ್ಮನ್ನು ವಿಚಾರಿಸ್ಕೊಂಡ್ರು ಅವರು ವಿಚಾರಿಸ್ಕೊಂಡು ಆಮೇಲೆ ಒಂದು 8 ಗಂಟೆಗೆ ಬಂದು ಅವ್ರು ಸ್ವತಃ ಅವರಾಗ ಬಂದು ಅವರಿಗೆ ಕಿಟ್ಟು ಬಂದು ಕೊಟ್ಟೋದ್ರು ಸರ್ 35 ಜನಕ್ಕೆ ಕೊಟ್ಟೋದ್ರು ಅವರು ಒಂದು ವಾರದ ಟೈಮ್ಗೆ ಮತ್ತೆ ಈ ಒಂದು ವಾರದೊಳಗೆ ನಿಮ್ಗೆ ಆಯ್ತಂದ್ರೆ ಖಾಲಿ ಆಯ್ತಂದ್ರೆ ಮತ್ತೆ ನಮ್ಗೆ ಫೋನ್ ಮಾಡಿ ತಿಳಿಸ್ರಿ ನಾವು ಮೊದಲು ಬಂದು ನಿಮ್ಗೆ ಕೊಟ್ಟೋಗ್ತು ಅಂತಂದ್ರು ಅವರು ಕ್ಯಾಮ್ರಾ ಪರ್ಸನ್ ಕಿರಣ್ಕುಮಾರ್ ಜೊತೆ ವರದರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.